ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ನಮ್ಮ ಮುಂದಿನ ಕ್ಷೇತ್ರ ಮದ್ದೂರು ಮದ್ದೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಎಸ್ ಪಿ ಸ್ವಾಮಿಗೌಡರು ಕಾಂಗ್ರೆಸ್ ಉದಯ್ ಗೌಡ ಜೊತೆಗೆ ಜೆಡಿಎಸ್ ಹಾಲಿ ಎಂ ಎಲ್ ಎ ಡಿ ಸಿ ತಮ್ಮಣ್ಣ ಮೊದಲಾಗಿದ್ರೆ ಕಾಂಗ್ರೆಸ್ ಜೆಡಿಎಸ್ ಪೈಪೋಟಿ ಈಗ ತ್ರಿಕೋನ ಸ್ಪರ್ಧೆ ಇಲ್ಲೂ ಕೂಡ ಅಂದ್ರೆ ಸ್ವಾಮಿಗೌಡ ಆಗಾಗ್ಲೇ ಪಾರ್ಟಿ ಸೇರ್ ಬಹಳ ಇದಾಯ್ತು ಬಟ್ ಇಲ್ಲಿ ಮದ್ದೂರು ಕೂಡ ತ್ರಿಕೋನ ಸ್ಪರ್ಧೆ ಸ್ವಾಮಿಗೌಡ ಅವರ ಪತ್ನಿ ನಾಗರತ್ನ ಸ್ವಾಮಿಗೌಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಜೆಡಿಎಸ್ ಇಂದ ಗೆದ್ದಂತ ಬೆಸಗರಳ್ಳಿ ಕೆಸ್ತೂರು ಚಿಕ್ಕರ್ಸಿಂಕೆರೆ ಈ ಸೋಮಹಳ್ಳಿ ಎಲ್ಲಾ ಜಿಲ್ಲಾ ಪಂಚಾಯತಿ ನ ಸದಸ್ಯರು ಬಿಜೆಪಿ ತಕ್ಕೇಲಿದ್ದಾರೆ ಅಂದ್ರೆ ಸ್ವಾಮಿಗೌಡರು ಜೊತೆ ಇದ್ದಾರೆ ಸ್ವಾಮಿಗೌಡ್ರು ಅಲ್ಲೇ ಹದಿನೈದು ಇಪ್ಪತ್ತು ವರ್ಷದಿಂದ ಶ್ರೀನಿಧಿ ಫೌಂಡೇಶನ್ ಹೆಸರು ಹೇಳ್ಕೊಂಡು ಅಂದ್ರೆ ಎಮ್ಎಲ್ ಆಕಾಂಕ್ಷೆ ಆಸೆ ಏನಿರ್ಲಿಲ್ಲ ಕೆಲಸ ಮಾಡ್ತಾ ಇದ್ರು ಇವ್ರಿಗೆನೋ ಡಿ ಸಿ ತಮ್ಮಣ್ಣವ್ರು ಏನೋ ಮಾಡಕ್ ಹೋಗಿ ಮಾಡ್ಕೊಂಡ್ ಮಾಡಿ ಮಾಡಿ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇದುವರೆಗೂ ಹೌದು ತಮ್ಮಣ್ಣ ಅವರೇ ಹೋದಾಗ ಗೆದ್ದಿರಲಿಲ್ಲ ಇದೇ ಮಧುಗೌಡ ಮಧುಮಾದೇ ಕೂಡ ಹೋದಾಗ ಗೆದ್ದಿರ್ಲಿಲ್ಲ ಬಟ್ ತಮ್ಮಣ್ಣ ಮತ್ತೆ ಮಧುಮಾದೇಗುಡಗಿಂತ ಹೆಚ್ಚಿನ ಶಕ್ತಿ ಇದ್ದಂಗೆ ಕಾಣ್ತಾ ಇತ್ತು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರ್ಯಕ್ರಮ ಇದು ಮೊನ್ನೆ ಮೋದಿ ಬಂದಿದ್ದು ಸುಮಲತಾ ಸೇರ್ಪಡೆ ಆಮೇಲೆ ಈ ಉದಯ್ ಗೌಡ ಮತ್ತೆ ತಮ್ಮಣ್ಣಗೆ ಸರಿಸಾಟಿಯಾಗಿ ಚುನಾವಣೆ ಮಾಡೋ ಕೆಪಾಸಿಟಿ ಇದೆ ಇದೆಲ್ಲವೂ ಮತ್ತೆ ಬಿಜೆಪಿಯ ಸ್ಟ್ರಾಟಜಿ ಒಂದಷ್ಟು ವರ್ಕ್ಔಟ್ ಆದಂಗಿದೆ ಇನ್ನು ಉದಯ್ ಗೌಡ ಫೈನಲ್ ಆಗಿದ್ದಾರೆ ತ್ರಿಕೋನ ಉದಯ್ ಗೌಡ ಇಂಡಿಪೆಂಡೆಂಟ್ ಚುನಾವಣೆ ಮಾಡಕ್ ಕಡಿಯಾಗಿತ್ತು ಅದೇನೋ ದಿಢೀರ್ ಆಕಾಂಕ್ಷಿ ಆಗಿದ್ರು ಪಾಪ ಆಕಾಂಕ್ಷಿ ಆಗಿದ್ರು ಬದಲಾದ ಸನ್ನಿವೇಶದಲ್ಲಿ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಮೊದ್ಲೆಲ್ಲ ಗುರುಚರಣ್ ಗೆಲ್ಸಿ ಗೆಲ್ಸಿ ಅನ್ನೋರು ಹೇಳ್ತಾ ಇದ್ರು ಒಂದು ಒಂದೊಂದುವರೆ ತಿಂಗಳಿಂದ ಹೇಳದೇ ನಿಲ್ಸ್ಬಿಟ್ರು ಏನೋ ಮಿಸ್ ಸುಡಿತಾ ಏನೋ ಲೆಕ್ಕಾಚಾರ ಇತ್ತು ಅಂತಿಮ ಉದಯ್ಗೌಡರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಲೆಕ್ಕಾಚಾರ ತಂದು ಕೊಟ್ಟಿದೆ ಗುರುಚರಣ್ ಹಾಗೂ ಗೌಡ ಜಂಟಿಯಾಗಿ ನಿಂತು ಜೋಡೆತ್ತಿನ ರೀತಿ ಕೆಲಸ ಮಾಡ್ಕೊಂಡ್ರೆ ಕಾಂಗ್ರೆಸ್ ಕೆಲಸ ಆಗತ್ತೆ ಉದಯ್ ಗುರುಚರಣ್ ಗೆಲ್ಲಿಸುವ ಕೆಪಾಸಿಟಿ ಇದೆಯಾ ಬೇರೆಯವ್ರನ್ನ ಗುರುಚರಣ್ ಗೆ ಶಕ್ತಿ ಇದೆ ಆ ಶಕ್ತಿ ಪ್ರಮಾಣ ಏನು ಅಂತ ಇಲ್ಲಿ ಗೊತ್ತಾಗತ್ತೆ ಯಾಕಂದ್ರೆ ಅವರು ರಾಜಕೀಯವಾಗಿ ಸ್ವಂತ ಶಕ್ತಿ ಮೇಲೆ ದೊಡ್ಡ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗಿರ್ಲಿಲ್ಲ ಗುರುಚರಣ್ ಗುರುಚರಣ್ ಅದ್ ಹಿನ್ನಡೆ ಇತ್ತು ಇಲ್ಲ ಅಂತ ಏನಿಲ್ಲ ಬಟ್ ಉದಯ್ ಗೌಡ ಯಾವ ರೀತಿ ಕಾಂಗ್ರೆಸ್ ಅಲ್ಲಿ ಬೆರಿತಾರೆ ಹಾಲಲ್ಲಿ ನೀರು ಬೆರ್ತಂಗೆ ಬೆರಿತಾರ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ನೋಡ್ಬೇಕು ಬಟ್ ಕಾಂಗ್ರೆಸ್ ನ ಎಂಟ್ರಿ ಬೇರೆ ರೀತಿ ಲೆಕ್ಕಾಚಾರ ಕಾಂಗ್ರೆಸ್ ಟಿಕೆಟ್ ಆರ ಸಾಕು ಮನುಷ್ಯ ಗೆದ್ಬಿಡುತ್ತೆ ಲೆಕ್ಕಾಚಾರ ಆಯ್ತು ಈಗ ಬಟ್ ಇಲ್ಲಿ ಸ್ವಾಮಿಗೌಡ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸುಮಲತಾ ಕೊಟ್ಟ ಮೇಲೆ ಬಿಜೆಪಿ ಕೂಡ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಡಿಷನಲ್ ವೋಟ್ ಆಗಿದೆ ಸ್ವಾಮಿಗೌಡ ಅವ್ರದ್ದು ಚಾಮನಳ್ಳಿ ಜಿಲ್ಲಾ ಪಂಚಾಯತ್ ಏನ್ ಬರುತ್ತಲ್ಲ ಆ ಭಾಗ ಜೊತೆಗೆ ಕೆಸೂರ್ ಜಿಲ್ಲಾ ಪಂಚಾಯತಿ ಸಿಂಕೆರೆ ಸೋಮನಹಳ್ಳಿ ನಮ್ಮ ಬೆಸುಗಿಹಳ್ಳಿ ಭಾಗ ಇಲ್ಲ ಇದಕ್ಕೆ ಸೇರುತ್ತೆ ಅಂದ್ರೆ ಮನುಷ್ಯ ದುಷ್ಟ ಅಲ್ಲ ಸ್ವಾಮಿ ಗೌಡ ಕೆಟ್ಟೌನ್ ಅಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಏನೋ ಒಂಥರ ವಿಚಿತ್ರವಾಗಿ ತನ್ನದೇ ಆದ ಶೈಲಿ ರಾಜಕೀಯ ಮಾಡ್ಕೊಂಡು ಬಂದಿದೆ ಜೆಡಿಎಸ್ ಅಲ್ಲಿ ಇದ್ರು ಈಗ ಬಿಜೆಪಿ ಸ್ವಾಮಿ ಒಬ್ಬರೇ ಬಂದಿಲ್ಲ ಬರ್ಬೇಕಾದ್ರ ಒಂದಷ್ಟು ಹೆಂಡು ದಂಡು ಎಲ್ಲ ಕರ್ಕೊಂಡು ಬರ್ತಾರೆ ಬಿಜೆಪಿ ಈ ಹಿಂದೆ ಪಾರ್ಟಿ ಅಂತ ಲೋಕಸಭೆ ಚುನಾವಣೆಗೆ ಒಂದ್ ಹದಿನೈದು ಸಾವಿರ ಓಟ್ ಹಾಕೋದು ಎಂಎಲ್ ಒಂದ್ ಎರಡ್ ಸಾವಿರದಿಂದ ಐದ್ ಸಾವಿರ ಓಟ್ ಬೇಡ ಒಂದು ಸ್ವಾಮಿಗೌಡನ ಬಿಜೆಪಿ ಸುಮಲತಾ ಮತ್ತೆ ನರೇಂದ್ರ ಮೋದಿ ಈ ಕಾರಣಕ್ಕಾಗಿ ಏನಿದೆ ಮದ್ದೂರು ಕ್ಲಿಯರ್ ಕಟ್ ಆಗಿ ಟ್ರಯಾಂಗಲ್ ಇದೆ ಕ್ಲಿಯರ್ ಕಟ್ ಟ್ರಯಾಂಗಲ್ ನಮ್ಮ ಸರ್ವೆ ಪ್ರಕಾರ ಉದಯ್ಗೌಡ ಕಾಂಗ್ರೆಸ್ ಸೇರ್ಪಡೆ ಇವೆಲ್ಲ ಲೆಕ್ಕಾಚಾರ ಕಾಂಗ್ರೆಸ್ ತಮ್ಮಣ್ಣಗಿಂತ ಜೆಡಿಎಸ್ ಗಿಂತ ಸ್ವಲ್ಪ ಮುನ್ನಡೆ ಇದೆ ಉದಾಹರಣೆಗೆ ಹೆಂಗೆ ಲೆಕ್ಕ ಹಾಕಬಿಡಿ ಬೇರೆ ಬೇಡ ಬೇಡ ಅರವತ್ತ ಒಂದು ಉದ್ಗೌಡ ಅರವತ್ತು ತಮ್ಮಣ್ಣ ಐವತ್ತೊಂಬತ್ತು ಸ್ವಾಮಿಗೌಡ ಇಷ್ಟೇ ಹ್ಮ್ ನಿಮ್ ದಿನಕ್ಕೊಂದ್ ಬೇಕಾರ ತಂದ ಟರ್ನ್ ಪಡಿಬಹುದು ಮದ್ದು ಒಂದು ಹೆಚ್ಚು ಕಮ್ಮಿ ಆಗ್ಬಹುದು ಮತ್ತೆ ತಗೊಳ್ಳಿ ಒಂದ್ ಲಕ್ಷದ ಎಂಬತ್ ಸಾವಿರ ಓಟ್ ಆಗೋದಾದ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರದಲ್ಲಿ ಸ್ವಾಮಿಗೌಡ ಅಲ್ಲ ಐವತ್ತೈದರಿಂದ ಅರವತ್ ಸಾವಿರ ಮತ್ತೆ ಹಿಂಗೇನೆ ಇವಿಲ್ಲ ಐವತ್ತೇಳುವರೆ ಸಾವಿರ ಅರವತ್ತರಿಂದ ಈ ಈ ಪಾಯಿಂಟ್ ಅಲ್ಲಿ ಇದೆ ಮದ್ದೂರು ನೆಕ್ ಟು ನೆಕ್ ಇದೆ ನ್ಯೂಟ್ರಲ್ ವೋಟರ್ಸ್ ನೆಕ್ ಟು ನೆಕ್ ಫೈಟ್ ಮಂಡ್ಯದವರೆಲ್ಲ ಉಸಿರಾಡದೆ ರಾಜಕಾರಣ ಇರ್ಬೋದು ನಮ್ನೂ ಸೇರ್ಕೊಂಡು ನಮ್ದೇ ಬಾಡ್ರು ನಮ್ಮೂರೇ ಬಾಡ್ರು ಕ್ರೇಮೇಗಲ್ ದೊಡ್ಡ ಮಂಡ್ಯ ಮಂಡ್ಯಗೂ ಬಾಡ್ರು ನಾಗಮಂಗ್ಲಕ್ಕೂ ಬಾಡ್ರು ಅಂದ್ರೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೇಗಿದೆ ಅಂದ್ರೆ ಒಂದಷ್ಟು ನ್ಯೂಟ್ರಲ್ ವೋಟರ್ಸ್ ಇದಾರೆ ಯಾವ ಪಕ್ಷ ಗಿಕ್ಷ ಏನೋ ನೋಡ್ತಿರ್ತಾರೆ ಯಾರು ಯಾರು ಯೋಗ್ಯ ಯಾರು ಅಯೋಗ್ಯ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಯಾರು ಏನ್ ಮಾಡವ್ರೆ ಯಾರ ಏನ್ ಮಾಡಿಲ್ಲ ಯಾರು ಏನ್ ಮಾಡ್ತಾರೆ ಎಲ್ಲವನ್ನು ತುಲನೆ ಮಾಡಿ ನೋಡ್ತಿರ್ತಾರೆ ಸೈಲೆಂಟ್ ಆಗಿ ಹೋಗಿ ನಿಂತ್ಕೊಂಡ್ ಸಾಲಲ್ಲಿ ಹೋಗ್ತಾರೆ ಈ ತರ ವೋಟರ್ಸ್ ಮದ್ದೂರ್ ಇದಾರೆ ಸೊ ಹಾಗಾಗಿ ಇದು ತ್ರಿಕೋನ ಸ್ಪರ್ಧೆ ಕ್ಷೇತ್ರ ಏನ್ ಬೇಕಾದ್ರೂ ಆಗಬಹುದು ರಿಸಲ್ಟ್ ಈಗ ಕರ್ನಾಟಕ ಟಿವಿ ಮಾರ್ಚ್ ಸರ್ವೆ ನಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಇರಬಹುದೇನೋ ಒಂದ್ ವಾರಕ್ಕಾಗ್ಲೇ ಜೆಡಿಎಸ್ ಬರಬಹುದು ಇನ್ನೊಂದು ವಾರಕ್ಕೆ ಬಿಜೆಪಿ ಬರಬಹುದು ಮೂರು ಪಕ್ಷಕ್ಕೆ ಗೆಲ್ಲುವಂತ ಸಾಧ್ಯತೆ ಇರತಕ್ಕಂತ ಕ್ಷೇತ್ರ ಅದು ಮದ್ದೂರು ಮದ್ದು ಏನ್ ಬೇಕಾರು ಆಗುತ್ತೆ ಮದ್ ರಿಸಲ್ಟ್ ಮದ್ರು ರಿಸಲ್ಟ್ ಯಸ್ ಮುಂದೆ